हाय हेलो फ्रेंड्स, वेलकम बैक टू माय चैनल। इवत्तिन वीडियो फ्रंट नेरिगेन रेडी पल्लून रेडी नीटा अदन्न फोल्ड माडी हेगे अंत तोर्सकोड्ता इदु मद्वे समारंभगळिगे होगुवागा ओंदिन मुंचे ई रीतियागि रेडी इट्कोळ्ळोदु हेगे अंत ई वीडियोदल्लि तोर्स्ता इदीनि। ओके फ्रेंड्स, ई वीडियो स्टार्ट माडोण बन्नि। अदक्कू मुंचे नन्न चानेल्न होस्तागि नोड्ता इद्रे प्लीज सब्स्क्राइब माड्कोळ्ळि, हागे पक्कदल्ले इरो बेल ऐकान कूड प्रेस माडि। ಈಗ ಪ್ಲೇಟ್ಸ್ ಮಾಡಿ ಫೋಲ್ಡಿಂಗ್ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ। ಓಕೆ ಫ್ರೆಂಡ್ಸ್, ನಾನು ಇಲ್ಲಿ ಒಂದು ಸಾರಿನ ತಗೊಂಡಿದ್ದೀನಿ, ಅದನ್ನ ನಾನು ಪಲ್ಲು ಪಾರ್ಟ್ನ ಇವಾಗ ರೆಡಿ ಮಾಡ್ಕೊತಾ ಇದೀನಿ। ಪಲ್ಲು ಪ್ಲೇಟ್ಸ್ನ ನಾನು ಈಗ ರೆಡಿ ಮಾಡ್ಕೊತಾ ಇದೀನಿ। ಈ ರೀತಿಯಾಗಿ ಒಂದು ಅರ್ಧ ಮೀಟರ್ ದೂರದಲ್ಲಿ ಇಟ್ಕೊಂಡು ಈಗ ಒಂದೊಂದೇ ನೆರಿಗೆಗಳನ್ನ ಈ ರೀತಿ ಸೆಟ್ ಮಾಡ್ಕೋಬೇಕು। ನಾನು ಇಲ್ಲಿ 8 ಪ್ಲೇಟ್ಸ್ನ ಇಟ್ಕೊತಾ ಇದೀನಿ। ನಿಮಗೆ ಅಗಲ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಪ್ಲೇಟ್ಸ್ ನ ರೆಡಿ ಮಾಡ್ಕೊಳ್ಳಿ। ನಾನು ಇಲ್ಲಿ 8 ಪ್ಲೇಟ್ಸ್ ಬರೋ ರೀತಿಯಲ್ಲಿ ನಾನು ನೆರಿಗೆಗಳನ್ನು ತೆಗೆದಿದ್ದೀನಿ। ನೋಡಿ 8 ಪ್ಲೇಟ್ಸ್ ಇದೆ। ನಾನು ಇಲ್ಲಿ ಒಂದು ಪಿನ್ ನ ಹಾಕೋತಾ ಇದೀನಿ। ಇದು ಹಾಕಿದಾದ ಮೇಲೆ ಸ್ವಲ್ಪ ದೂರಕ್ಕೆ ನೀವು ಮತ್ತೆ ಪಿನ್ ನ ಹಾಕೋಬೇಕಾಗುತ್ತೆ। ಆಗ ನೀಟಾಗಿ ಮತ್ತೊಂದು ಸಾರಿ ಎಲ್ಲದನ್ನು ಸೆಟ್ ಮಾಡ್ಕೋಬೇಕು। ಈ ರೀತಿಯಾಗಿ ಒಂದಿನ ಮುಂಚೆ ರೆಡಿ ಮಾಡಿ ಇಟ್ಕೊಂಡ್ರೆ 1 ನಿಮಿಷ ಇಲ್ಲ 2 ನಿಮಿಷದಲ್ಲಿ ನೀವು ಆರಾಮಾಗಿ ಸೀರೆನ ವೇರ್ ಮಾಡ್ಕೋಬಹುದು। ನೋಡಿ ತುಂಬಾ ಕಷ್ಟ ಆಗುತ್ತೆ ಈಗ ಪ್ಲೇಟ್ಸ್ ನ ನಾವು ರೆಡಿ ಮಾಡುವಾಗ, ಹಾಗೆ ತಕ್ಷಣಕ್ಕೆ ನಾವು ಈ ರೀತಿ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ। ಅದಕ್ಕೆ ಒಂದಿನ ಮುಂಚೆ ಈ ರೀತಿಯಾಗಿ ರೆಡಿ ಮಾಡ್ಕೊಂಡು ಇಟ್ಕೋಬಹುದು। ನೋಡಿ ನಾನು ಮತ್ತೆ ಒಂದು 1 ಮೀಟರ್ ಅಷ್ಟು ನಾನು ಪ್ಲೇಸ್ ಬಿಟ್ಟು ಮತ್ತೆ ಈ ರೀತಿಯಾಗಿ ಪಿನ್ ಮಾಡ್ಕೋತಾ ಇದೀನಿ। ನಂತರ ನನಗೆ ಸೆರಗಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಫೈನಲ್ ಆಗಿ ಇಲ್ಲೂ ಕೂಡ ಸೇಮ್ ಮೆಥಡ್ ಅಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಎಲ್ಲಾನೂ ಎಲ್ಲ ಜಾಯಿಂಟ್ ಮಾಡ್ಕೊಂಡು ಇಲ್ಲೂ ಕೂಡ ಒಂದು ಪಿನ್ ಅನ್ನು ಹಾಕೋಬೇಕು। ನಾನು ಇಲ್ಲಿ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇಟ್ಟಿದ್ದೀನಿ, ಅದಕ್ಕೆ ನಿಮಗೆ ಫಾಸ್ಟ್ ಆಗಿ ಕಾಣಿಸ್ತಾ ಇದೆ, ಬಟ್ ತುಂಬಾ ಕಷ್ಟ ಆಗುತ್ತೆ ಇದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋದಿಕ್ಕೆ। ನಾನು ಈ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ। ನೋಡಿ ನನಗೆ ಸೆರಗಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಇಲ್ಲಿ ಇನ್ನೊಂದು ಪಿನ್ ಮಾಡ್ಕೊಂಡಿದ್ದೀನಿ। ನೋಡಿ ನಾನು ಇಷ್ಟು ಸೆರಗಿಗೆ ತಗೊಂಡಿದ್ದೀನಿ। ನಂತರ ಇದನ್ನ ಐರನ್ ಮಾಡ್ಕೋಬೇಕು। ನೀವು ಐರನ್ ಬೇಕು ಅಂದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ಐರನ್ ಮಾಡ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಸೆಟ್ ಆಗಿರುತ್ತೆ। ಸಿಲ್ಕ್ ಸಾರಿ ಆದ್ರೆ ನೀವು ಅಲ್ ಸಿಲ್ಕ್ ಮೋಡ್ ಅಂತ ಇರುತ್ತೆ, ಅದನ್ನ ಆಪ್ಷನ್ ನ ನೀವು ಸೆಟ್ ಮಾಡ್ಕೊಂಡು ನಂತರ ಐರನ್ ಮಾಡ್ಕೊಳ್ಳಿ। ನಿಮಗೆ ಇನ್ನೂ ಭಯ ಇತ್ತು ಅಂದ್ರೆ ಅದರ ಮೇಲೆ ಒಂದು ವೈಟ್ ಬಟ್ಟೆನ ಹಾಕಿ ಅದರ ಮೇಲೆ ನೀವು ಐರನಿಂಗ್ ಮಾಡ್ಕೋಬಹುದು। ನೋಡಿ ನಾನು ಇದನ್ನೆಲ್ಲ ಸೆಟ್ ಮಾಡ್ಕೊಂಡು ನೀಟಾಗಿ ಐರನ್ ಮಾಡ್ಕೊತಾ ಇದೀನಿ। ಈ ರೀತಿ ಐರನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಸ್ಟಿಫ್ ಆಗಿ ನೆರಿಗೆಗಳೆಲ್ಲ ನೀಟಾಗಿ ಕೂತ್ಕೊಂಡಿರುತ್ತೆ। ನಾವು ತಕ್ಷಣಕ್ಕೆ ಸಾರಿ ಉಟ್ಕೋಬೇಕು ಅಂದ್ರೆ ಇಷ್ಟೆಲ್ಲ ನಾವು ಮಾಡೋದಿಕ್ಕಾಗೋದಿಲ್ಲ, ಪರ್ಫೆಕ್ಟ್ ಆಗಿ ಸೀರೆ ಉಟ್ಕೊಳ್ಳೋದು ಕೂಡ ಆಗೋದಿಲ್ಲ, ಫಾಸ್ಟ್ ಫಾಸ್ಟ್ ಆಗಿ ಹೇಗಂದ್ರೆ ಹಾಗೆ ಉಟ್ಕೋತೀವಿ। ಬಟ್ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ರೆ 1 ನಿಮಿಷದಲ್ಲೆಲ್ಲ ನಾವು ವೇರ್ ಮಾಡ್ಕೋಬಹುದು। ನೋಡಿ ನಾನು ಇಲ್ಲಿ ಸೆರಗು ನನಗೆ ಸೆರಗು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದನ್ನು ನಾನು ಪಿನ್ ಮಾಡಿಕೊಂಡು ಐರನಿಂಗ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ। ನಂತರ ಈ ಫ್ರಂಟ್ ಬರುತ್ತೆ ಅಲ್ವಾ, ಫ್ರಂಟ್ ಬರುತ್ತೆ ಅಲ್ಲ, ಅದನ್ನು ಈ ರೀತಿಯಾಗಿ ಸೆಟ್ ಮಾಡಿಕೊಂಡು ಇಲ್ಲಿ ಕೂಡ ಐರನಿಂಗ್ ಮಾಡ್ಕೋಬೇಕು, ಆಗ ನಮಗೆ ಫ್ರಂಟಲ್ಲಿ ನೆರಿಗೆ ನೀಟಾಗಿ ಬರುತ್ತೆ। ಈ ರೀತಿಯಾಗಿ ನೀಟಾಗಿ ಐರನಿಂಗ್ ಮಾಡ್ಕೋಬೇಕು, ಆಗ 1 by 1 ನೆರಿಗೆಗಳು ಫ್ರಂಟಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ। ನೋಡಿ ಈ ರೀತಿಯಾಗಿ ಐರನಿಂಗ್ ಮಾಡಿದ್ಮೇಲೆ ನಾವು ಆ ಪ್ಲೇಟ್ಸ್ನೆಲ್ಲ ಮತ್ತೆ ನೀಟಾಗಿ ಜೋಡಿಸಿ ಪಿನ್ ಮಾಡ್ಕೋಬೇಕು। ನಂತರ ನಾವು ಸ್ಯಾರಿ ಉಟ್ಕೊಳ್ಳೋವಾಗ ಆ ಪಿನ್ ತೆಗೆದ್ರೆ ಅದು ನೀಟಾಗಿ ನೆರಿಗೆಗಳೆಲ್ಲ ಕೂತ್ಕೊಳ್ಳುತ್ತೆ। ನೋಡಿ ನಾನು ಇದೆಲ್ಲ ಮತ್ತೆ ಜೋಡಿಸ್ಕೊಂಡು ಪಿನ್ ಮಾಡ್ಕೋತೀನಿ, ಆಗ ನಮಗೆ ನೆರಿಗೆಗಳೆಲ್ಲ ನೀಟಾಗಿರುತ್ತೆ। ನಾವು ಮಡಿಸಿದಾಗ ಈ ಫೋಲ್ಡ್ ಮಾಡ್ತೀವಲ್ಲ, ಆಗ ನೆರಿಗೆಗಳು ಹೋಗ್ಬಿಡುತ್ತೆ ಅಂತೇಳಿ ಈ ರೀತಿ ಪಿನ್ ಮಾಡಿಟ್ಕೊಂಡ್ರೆ ಕರೆಕ್ಟಾಗಿರುತ್ತೆ। ಸೊ ಅದಕ್ಕೋಸ್ಕರ ನಾನು ಮತ್ತೆ ಒಂದು ಪಿನ್ ಮಾಡಿ ಇಡ್ತೀನಿ। ನೋಡಿ ನಾನಿಲ್ಲಿ ಪಲ್ಲುನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ। ಈಗ ಫ್ರಂಟ್ ನೆರಿಗೆ ಬರುತ್ತೆ ಅಲ್ಲ, ಫ್ರಂಟ್ ನೆರಿಗೆ ಅದನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ। ನಮಗೆ ರನ್ನಿಂಗ್ ಬರುತ್ತಲ್ಲ, ಸೀರೆ ಸಿಗಿಸ್ಕೊತೀವಿ ಅಲ್ಲ, ಅಲ್ಲಿಂದ 1.5 ಮೀಟ್ರಷ್ಟು ನಾವು ಬಿಟ್ಬಿಡಬೇಕು। ನಂತರ ಸೆರಗು ಬರುತ್ತೆ ಅಲ್ಲ, ಸೆರಗಿಂದ ನೀಟಾಗಿ ಮೆಷರ್ಮೆಂಟ್ ತೊಗೊಂಡು 1 ಮೀಟ್ರಷ್ಟು ಬಿಟ್ಟು ಮಿಕ್ಕಿದ್ದೆಲ್ಲ ನೀಟಾಗಿ ನೆರಿಗೆಗಳನ್ನ ಮಾಡ್ಕೋಬೇಕು। ನೀವು ದಪ್ಪ ಇದ್ದರೆ 1 5 ರಿಂದ 6 ನೆರಿಗೆ ಬರುತ್ತೆ ಅಷ್ಟೇ, ಸ್ವಲ್ಪ ಸ್ಲಿಮ್ ಆಗಿದ್ದರೆ
ಎಂಟು ನೆರಿಗೆವರೆಗೂ ಬರುತ್ತೆ. ಅದನ್ನು ನೋಡಿಕೊಂಡು ಈ ರೀತಿಯಾಗಿ ನೆರಿಗೆಗಳನ್ನ ಮಾಡ್ಕೋಬೇಕು. ಇದನ್ನು ಮೆಜರ್ಮೆಂಟ್ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಹಿಂದಿನ ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ. ಅದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಬೇಕಂದರೆ ಅದನ್ನು ಚೆಕ್ ಮಾಡ್ಕೋಬೋದು. ಇಲ್ಲಿ ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಏನು ಸ್ಟಾರ್ಟಿಂಗಲ್ಲಿ ರನ್ನಿಂಗಲ್ಲಿ ಸಿಗಿಸ್ಕೊತೀವಲ್ಲ, ಅಲ್ಲಿಂದ 1.5 ಮೀಟ್ರ್ ಬಿಡಿ, ಮತ್ತು ಪಲ್ಲುವಿಂದ ಅಲ್ಲಿಂದ 1 ಮೀಟ್ರ್ ಬಿಟ್ಟು ಇನ್ನು ಮಿಡ್ಲಲ್ಲಿ ಇರೋದನ್ನೆಲ್ಲ ನಾವು ನೆರಿಗೆ ಮಾಡಿ ನೋಡಿ ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಂಡು ಪಿನ್ ಮಾಡ್ಕೋಬೇಕು. ನಾನು ಈ ವಿಡಿಯೋದಲ್ಲಿ ಹೇಗೆ ತೋರಿಸ್ತಿದ್ದೀನೋ ಅದೇ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿರುತ್ತೆ ಫ್ರಂಟ್ ನೆರಿಗೆಗಳು. ಒಬ್ಬರು ಅವಶ್ಯಕತೆ ಇರೋದಿಲ್ಲ ಫ್ರಂಟ್ ನೆರಿಗೆಗಳನ್ನೆಲ್ಲ ಸೆಟ್ ಮಾಡೋದಕ್ಕೋಸ್ಕರ. ಮೊದಲಿಗೆ ನಾವು ಈ ರೀತಿಯಾಗಿ ರೆಡಿ ಮಾಡಿಟ್ಕೊಂಡ್ರೆ ಯಾರ್ದು ಅವಶ್ಯಕತೆ ಇರೋದಿಲ್ಲ, ನಾವೇ ಆರಾಮಾಗಿ ಸ್ಯಾರಿನ ವೇರ್ ಮಾಡ್ಕೋಬೋದು. ನಂತರ ನಾನು ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಮತ್ತೆ ಪಿನ್ನನ್ನು ಮಾಡ್ಕೋತಾ ಇದ್ದೀನಿ. ನೀಟಾಗೆಲ್ಲನೂ ಜೋಡಿಸ್ಕೊಂಡು ಅಲ್ಲಿ ಕೂಡ ಒಂದು ಪಿನ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿ 3 ಭಾಗಗಳಾಗಿ ಮಾಡಿಕೊಂಡು ನಾನಿಲ್ಲಿ ಪಿನ್ಗಳನ್ನ ಹಾಕೋತಾ ಇದ್ದೀನಿ. ನೀವು ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಯಾವ ರೀತಿ ನಾವು ಅರೇಂಜ್ ಮಾಡ್ಕೋತಾ ಇದ್ದೀವಿ ಅಂತೇಳಿ. ನೋಡಿ, ಮಿಡ್ಲಲ್ಲಿ ಆಯಿತು. ಈಗ ಲಾಸ್ಟ್ ಪಾರ್ಟ್ನ ನಾನು ನೆರಿಗೆಗಳನ್ನೆಲ್ಲ ಸೆಟ್ ಮಾಡಿಕೊಂಡು ಪಿನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲದೂ ನೀಟಾಗಿ ನೆರಿಗೆಗಳನ್ನ ಸೆಟ್ ಮಾಡಿಕೊಂಡು ಪಿನ್ ಮಾಡ್ಕೋಬೇಕು. ನೋಡಿ, ನಾನು ಲಾಸ್ಟಲ್ಲಿ ಕೂಡ ಒಂದು ಪಿನ್ ಮಾಡ್ಕೊಂಡಿದ್ದೀನಿ. ಈಗ ಯಾವ ರೀತಿ ಅರೇಂಜ್ ಮಾಡ್ಕೋಬೇಕು ಅಂತೇಳಿ ತೋರಿಸ್ತೀನಿ. ನೋಡಿ, ಈ ಲಾಸ್ಟಲ್ಲಿರೋ ಪಿನ್ನನ ತೆಗೆದು ಅರ್ಧರ್ಧ ಇಂಚ್ ದೂರಕ್ಕೆ ಈ ರೀತಿಯಾಗಿ ಜೋಡಿಸ್ಕೋಬೇಕು ನೆರಿಗೆಗಳನ್ನ. ನೋಡಿ, ಅರ್ಧರ್ಧ ಇಂಚು ಬಿಟ್ಟು 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 ಈ ರೀತಿಯಾಗಿ ಜೋಡಿಸ್ಕೊಂಡು ಇಲ್ಲಿ ಐರನ್ ಮಾಡ್ಕೋಬೇಕು. ಆಗ ನಮಗೆ ಉಟ್ಕೊಂಡಾಗ ಫ್ರಂಟ್ ನೆರಿಗೆಗಳು 1 by 1 1 by 1 ನೀಟಾಗಿ ಬರುತ್ತೆ. ಅರೇಂಜ್ ಮಾಡ್ಕೋತೀವಲ್ಲ ಯಾರನ್ನಾದ್ರೂ ಹೆಲ್ಪ್ ತೊಗೊಂಡು ಆ ರೀತಿಯಲ್ಲಿ ಬರುತ್ತೆ. ಈ ರೀತಿ 1 by 1 ಜೋಡಿಸ್ಕೊಂಡು ಐರನ್ ಮಾಡ್ಕೋಬೇಕು. ಐರನ್ ಮಾಡಿಕೊಂಡು ಪಿನ್ ಮಾಡ್ಕೋಬೇಕು. ಒಂದು 2 ಪಿನ್ ಬೇಕಾಗುತ್ತೆ, 2 ಪಿನ್ನ ಸೆಟ್ ಮಾಡಿಕೊಂಡು ಪಿನ್ ಮಾಡ್ಕೊಳ್ಳಿ. ನಂತರ ಅದೇ ರೀತಿಯಲ್ಲಿ ಮಿಡ್ಲಲ್ಲಿ ಮತ್ತು ಫ್ರಂಟಲ್ಲಿ ಈ ರೀ ಮೇಲೆ ಇರುತ್ತಲ್ಲ ಅಲ್ಲಿ ಕೂಡ ಸೇಮ್ ಅದೇ ಮೆಥಡನ್ನು ಫಾಲೋ ಮಾಡಬೇಕು. ನಿಮಗೆ ಈ ವಿಡಿಯೋ ನೋಡ್ತಾ ಇದ್ರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಧರ್ಧ ಇಂಚು ಬಿಟ್ಟು ಈ ರೀತಿಯಾಗಿ ಸೆಟ್ ಮಾಡಿಕೊಂಡು ನಂತರ ಇಲ್ಲಿ ಐರನ್ ಮಾಡಿಕೊಂಡು ಪಿನ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಪಿನ್ನ ಹಾಕ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಸ್ವಲ್ಪ ನೆರಿಗೆಗೆ ಈ ರೀತಿಯಾಗಿ ಎಲ್ಲ ಸೇರಿಸಿ ಈ ರೀತಿಯಾಗಿ 1-2 ಪಿನ್ನು ಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳಿ. ಇದಾಗಿದೆ. ಈಗ ಇಲ್ಲಿ ಕೂಡ ಸೇಮ್ ಅರೇಂಜ್ ಮಾಡಿಕೊಂಡು ನೆರಿಗೆ ಮಾಡಿಕೊಂಡು ಪಿನ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ಎಲ್ಲ ರೆಡಿಯಾಗಿದೆ. ಇವಾಗ ನಾನು ಇದನ್ನು ಫೋಲ್ಡ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ. ಇಲ್ಲಿ ಸ್ಕಿಪ್ ಮಾಡಬೇಡಿ, ಗೊತ್ತಾಗೋದಿಲ್ಲ. ಸ್ವಲ್ಪ ನೀಟಾಗಿ ಫಸ್ಟಿಂದ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನೋಡಿ, ಈಗ ಫೋಲ್ಡ್ ಮಾಡೋದು ಹೇಗೆ ಅಂತೇಳಿ ನಾನು ತೋರಿಸ್ತೀನಿ. ಇದನ್ನು ಈಗ ಉಲ್ಟಾ ಮಾಡ್ಕೋತೀನಿ. ನಾನು ಈ ರೀತಿ ಉಲ್ಟಾ ಹಾಕ್ಕೊಂಡು ಆ ಕಡೆ ಏನಿರುತ್ತೆ ಎಕ್ಸ್ಟ್ರಾ ಅದನ್ನೆಲ್ಲ ನೀಟಾಗಿ 1 by 1 ಫೋಲ್ಡ್ ಬರೋ ರೀತಿಯಲ್ಲಿ ಈ ವಿಡಿಯೋದಲ್ಲಿ ಹೇಗೆ ತೋರಿಸ್ತಿದ್ದೀನೋ ಅದೇ ರೀತಿಯಲ್ಲಿ ನಾನು ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ನಿಮಗೆ ಅದೆಷ್ಟಿರುತ್ತೋ ನಮ್ಗೆ ಫೋಲ್ಡಿಂಗಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆಗಲ್ಲ. ನಮ್ಗೆ ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ಈ ರೀತಿಯಾಗಿ ಫೋಲ್ಡ್ ಹಾಕ್ಕೋಬೇಕು. ನನ್ನ ಅಗಲ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ರೀತಿಯಲ್ಲಿ ಫೋಲ್ಡ್ ಹಾಕ್ಕೋತಾ ಇದ್ದೀನಿ. ನಂತರ ಈ ಕಡೆನೂ ಸೇಮ್ ಅದೇ ರೀತಿಯಲ್ಲಿ ಮಾಡ್ಕೋಬೇಕು. ಈ ಪಲ್ಲು ಪಾರ್ಟ್ ಇರುತ್ತಲ್ಲ ಅದನ್ನು ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ನೋಡಿ, ವಿಡಿಯೋದಲ್ಲಿ ಹೇಗೆ ತೋರಿಸಿದ್ದೀನೋ ಅದೇ ರೀತಿಯಲ್ಲಿ.
ನಮಗೆ ಫೋಲ್ಡ್ ಮಾಡ್ಕೊಂಡಾಗ ನಮ್ಗೆ ಅಗಲ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ ಕಡೆ ಎಷ್ಟು ಎಕ್ಸ್ಟ್ರಾ ಇರುತ್ತೆ ಅದನ್ನು ಮತ್ತು ಈ ಕಡೆ ಎಷ್ಟು ಎಕ್ಸ್ಟ್ರಾ ಇರುತ್ತೆ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನಂತರ ಈ ಪಲ್ಲು ಇರುತ್ತೆ ಅಲ್ಲ ಅದನ್ನು ಇದ್ರ ಮೇಲೆ ಈ ರೀತಿಯಾಗಿ ಸುತ್ತಕೋಬೇಕು. ನೀವು ಈ ರೀತಿಯಾಗಿ ರೆಡಿ ಮಾಡಿಟ್ಕೊಂಡ್ರೆ ನಿಮಗೆ ಕೆಲವೇ ಕ್ಷಣಗಳಲ್ಲಿ ಒಂದು ನಿಮಿಷ ಕರೆಕ್ಟಾಗಿ ಒಂದು ನಿಮಿಷ ಬೇಕಾಗುತ್ತೆ ಅಷ್ಟೇ. ಒಂದು ನಿಮಿಷದಲ್ಲಿ ಆರಾಮಾಗಿ ಸೀರೆ ಉಟ್ಕೊಂಡು ರೆಡಿ ಆಗ್ಬೋದು. ಫಂಕ್ಷನ್ಗೆ ಒಂದಿನ ಮುಂಚೆನೇ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ, ಒಂದೇ ನಿಮಿಷದಲ್ಲಿ ಸೀರೆ ಉಟ್ಕೋಬೋದು. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ಕೂಡ ಬರ್ದು ತಿಳಿಸಿ ಹೇಗಿದೆ ಅಂತೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.